ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಸ್, ಶುಭಾಶಯಗಳು. ಇಷ್ಟೊತ್ತಂಕ ಅಶೋಕ್ ಅಮಿತ್ ಬೇಜಾನ್ ಪ್ರಶ್ನೆಗಳನ್ನ ಕೇಳ್ಬಿಟ್ರು. ಐನೋ, ರಾಗಿಣಿ ಅವ್ರನ್ನ ಡ್ರಿಲ್ ಮಾಡ್ಬಿಟ್ರು ಅನ್ಸುತ್ತೆ. ಬಟ್ ನಾವು ಅಷ್ಟೆಲ್ಲ ಪ್ರಶ್ನೆ ಕೇಳಲ್ಲ, ಸ್ವಲ್ಪ ಸ್ವಲ್ಪ ಮಾತ್ರ ಕೇಳ್ತೀವಿ. ನಾನು ಪ್ರಕಾಶ್ ಇಲ್ಲಿದ್ದೀನಿ. ನಾನು ವಿಜಯ್ ಸ್ಮಿತ. ರಾಗಿಣಿ ಅವರಿಗೆ ನಮ್ಮಿಬ್ಬರ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ. ಸೊ ಇಷ್ಟೊತ್ತು ನಮ್ಮ ಜೊತೆನೇ ಸೆಟಲ್ ಕೂತ್ಕೊಂಡು ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದ್ದೀರಾ. ಇಫ್ ಇನ್ ಕೇಸ್ ನಮ್ಮ ಜೊತೆ ಸಂಕ್ರಾಂತಿ ಹಬ್ಬ ಆಚರಿಸ್ತಿರ್ಲಿಲ್ಲ ಅಂದ್ರೆ ಎಲ್ಲಿ ಸಂಕ್ರಾಂತಿ ಹಬ್ಬ ಮಾಡ್ತಿದ್ರಿ? ಖಂಡಿತ ಯಾವುದು ಫಂಕ್ಷನ್ ಅಲ್ಲಿ ಇರ್ತಾ ಇದೆ. ಯೂಶುವಲ್ ಆಗಿ ಇಂಥ ಫೆಸ್ಟಿವಲ್ಸ್ ಎಲ್ಲ ಶೂಟಿಂಗ್ ಇಲ್ಲದಾಗ ಯೂಶುವಲ್ ಆಗಿ ಫಂಕ್ಷನ್ಸ್ ಅಲ್ಲಿ ಇಲ್ಲ ಅಂದ್ರೆ ನಿಮ್ಮ ಮೀಡಿಯಾ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಆಗುತ್ತೆ. ನಾನು ಮೊದಲನೇ ಪ್ರಶ್ನೆ ತುಂಬ ಡಿಫಿಕಲ್ಟ್ ಆಗಿ ಕೇಳಬೇಕು, ನಿಮಗೆ ಸಿಕ್ಕಾಪಟ್ಟೆ ಕಷ್ಟ ಆಗಬೇಕು ಆನ್ಸರ್ ಮಾಡೋದಕ್ಕೆ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ಸಂಕ್ರಾಂತಿ ಹಬ್ಬ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ? ಒಂದು ಹೊಸ ವರ್ಷ, ಒಂದು ಹೊಸ ಆಸೆಗಳು, ಸ್ಪೆಷಲಿ ನಮ್ಮ ರೈತರಿಗೆಲ್ಲ ತುಂಬಾ ಮುಖ್ಯವಾಗಿರುವಂಥ ಫೆಸ್ಟಿವಲ್ ಅಂತ ಹೇಳ್ಬೋದು. ಅದರ ಜೊತೆಗೆ ಲಾಸ್ಟ್ ಇಯರ್ ತುಂಬಾ ಕಷ್ಟವಾಗಿತ್ತು ಎಲ್ಲ ರೈತರಿಗೆಲ್ಲ. ಸೊ ಐ ಥಿಂಕ್ ಈ ವರ್ಷ ನಾವೇನು ಕೇಳ್ಕೊತೀವಿ ಎಲ್ಲರೂ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲಿ, ಅವ್ರದ್ದು ಐ ಮೀನ್ ಒಳ್ಳೆಯ ರೀತಿಯಲ್ಲಿ ಅವ್ರ ವರ್ಷ ಸ್ಟಾರ್ಟ್ ಆಗಲಿ ಅಂತ ಕೇಳ್ಕೊತೀನಿ. ಎಲ್ಲ ರೈತರು ಪ್ರಾಬ್ಲಮ್ ಸಾಲ್ವ್ ಆದರೆ ತುಂಬಾ ಒಂದು ಒಳ್ಳೇದಾಗುತ್ತೆ. ನೀವು ಅಕಸ್ಮಾತ್ ಸಂಕ್ರಾಂತಿ ಹಬ್ಬ ನಿಮ್ಮನೇಲಿ ಸೆಲೆಬ್ರೇಟ್ ಮಾಡಲ್ಲ, ಬಿಕಾಸ್ ಇಟ್ಸ್ ನಾಟ್ ಯುವರ್ ಟ್ರೆಡಿಷನ್, ಸ್ಯಾಂಡಲ್ವುಡ್ ನಟರು ಯಾರಾದರೂ ಮನೇಲಿ ಸೆಲೆಬ್ರೇಟ್ ಮಾಡೋದಾದರೆ ತುಂಬ ಸತಿ ಐ ಹವ್ ಡನ್ ಇಟ್. ನಾವು ಒಂದು ಸತಿ ಒಂದು ಶೋ ಮಾಡಿದ್ದೆ ವೇರ್ ವಿ ಹ್ಯಾಡ್ ಗಾನ್ ಟು ಆಕ್ಟರ್ಸ್ ಹೌಸಸ್. ಸೊ ಐ ಥಿಂಕ್ ಅಂಬರೀಶ್ ಅಂಕಲ್ ಮನೆಯಿಂದ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಅದು ಬಿಟ್ಟರೆ ಸಾಕಷ್ಟು ಆ್ಯಕ್ಟರ್ಸ್ ಜೊತೆ, ಯುಪಿ ಆಗಲಿ, ದೆನ್ ಶಿವನ್ ಆಗಲಿ, ಆಲ್ ದೀಸ್ ಪೀಪಲ್ ಎಲ್ಲರೂ ಜೊತೆ ಮಾಡಿದ್ವಿ, ಆ್ಯಕ್ಟರ್ಸ್ ಆ್ಯಂಡ್ ಆ್ಯಕ್ಟ್ರೆಸಸ್ ಜೊತೆ. ಓಕೆ, ನೀವು ತುಂಬ ಜನ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡಿದ್ದೀರಾ ಆ್ಯಂಡ್ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಸಿಗ್ತಾ ಇರುತ್ತೆ. ಇಂಥ ಡೈರೆಕ್ಟ್ರನ್ನ ಕಂಡ್ರೆ ನನಗೆ ಇಂಡಸ್ಟ್ರಿಯಲ್ ಭಯ ಅಂದರೆ ಯಾರದು? ಭಯ ಏಯ್, ಇವ್ರ ಹತ್ರ ಕೆಲಸ ಮಾಡೋಕ್ಕೆ, ಅಯ್ಯೋ ಮೈ ಗಾಡ್ ಚೆನ್ನಾಗಿ ಮಾಡಬೇಕು ಆ ಥರ ಏನು ಯಾರು ಡೈರೆಕ್ಟರ್ ಯೋಗರಾಜ್ ಭಟ್ ಸರ್ ಹೇಳ್ತೀರಾ? ಇಲ್ಲ ಇಲ್ಲ, ತುಂಬಾ ಇಷ್ಟಪಡ್ತೀರಾ? ಡಾರ್ಲಿಂಗ್ ಡೈರೆಕ್ಟರ್ ಯೋಗರಾಜ್ ಭಟ್, ತುಂಬಾ ಇಷ್ಟಪಟ್ಟು ಕೆಲಸ ಮಾಡ್ತೀರಾ ಅಂದ್ರೆ ಇವ್ರ ಜೊತೆ ಮತ್ತೆ ಐ ವುಡ್ ಲೈಕ್ ನಮ್ಮ ಮತ್ತೆ ಮತ್ತೆ ಕೆಲಸ ಮಾಡಬೇಕು ಇವ್ರ ಜೊತೆ ಅನ್ಕೊಳ್ಳೋದು. ಎಲ್ಲರೂ ಎಲ್ಲ ಡೈರೆಕ್ಟರ್ಸ್ ಜೊತೆ ಯಾರ್ಯಾರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅದರಲ್ಲಿ ಐ ಥಿಂಕ್ ಎವ್ರಿ ಬಡಿ ಹ್ಯಾಸ್ ಬಿನ್ ಲೈಕ್ ಫ್ರೆಂಡ್ಸ್ ಟು ಮೀ, ಫ್ಯಾಮಿಲಿ ಥರ ಹೋಗ್ತಾರೆ ಅವರು. ಸೊ ಕೆಲವ್ರ ಜೊತೆ ಎರಡೆರಡು ಸತಿ ಮಾಡಿದ್ದೀನಿ. ಸದ್ಯಕ್ಕೆ ಐ ಆಮ್ ವರ್ಕಿಂಗ್ ವಿತ್ ಹೊಸ ಡೈರೆಕ್ಟರ್ಸ್ ಜೊತೆಗೆ ಸೀನಿಯರ್ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಲೈಕ್ ಪ್ರಪಂಚದಲ್ಲಿ ಐ ಆಮ್ ವರ್ಕಿಂಗ್ ವಿತ್ ಕ್ರಿಶ್. ನೀವು ತುಂಬ ಬ್ಯುಸಿ ಆಗಿರ್ತೀರಾ ಯಾವಾಗಲೂ, ಹಬ್ಬ ಹರಿದಿನಗಳಂದ್ರೆ ಇರೋದಕ್ಕಾಗಲ್ಲ ಮನೆಯಲ್ಲಿ. ಈ ಬ್ಯುಸಿ ಶೆಡ್ಯೂಲಲ್ಲೂ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯವ್ರು ಹರ್ಟ್ ಮಾಡಿರ್ತೀರಾ ಯಾವುದೋ ಒಂದು ಸಂದರ್ಭದಲ್ಲಿ? ಯಾ 100%. ಓಕೆ, ಇಫ್ ಯು ವಾಂಟ್ ಲೈಕ್ ಸೇ ಸಾರಿ ನಿಮ್ಮ ಮನೆಯವ್ರಿಗೆ, ಯಾರಿಗೆ ಪರ್ಟಿಕ್ಯುಲರ್ ಆಗಿ ಸಾರಿ ಕೇಳ್ತೀರಾ? ಐ ಥಿಂಕ್ ಸಾರಿ ಹೇಳುವಂಥ ಸಿಚುವೇಶನ್ ಬರಲ್ಲ, ಬಿಕಾಸ್ ಅವರು ಅರ್ಥ ಮಾಡ್ಕೋತಾರೆ ದಟ್ ನಾವು ನಮ್ಮ ಕೆಲಸದಲ್ಲಿ ಇಲ್ಲಾಂದರೆ ನಮ್ಮ ಕರಿಯರಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ. ಬಟ್ ಆಫ್ ಕೋರ್ಸ್ ನಾನು ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಒಂದು ಫೆಸ್ಟಿವಲಲ್ಲಿ ಎಲ್ಲ ಜೊತೆಗಿರಬೇಕು ಅಂತ ಆಸೆ ಪಡ್ತಾರೆ. ಸೊ ನನ್ನ ಫ್ಯಾಮಿಲಿ ಅವ್ರಿಗೆ ಸಾರಿ, ಐ ಹೋಪ್ ದಟ್ ಥ್ಯಾಂಕ್ಸ್ ಎಲ್ರಿಗೂ. ಅವ್ರು ಇರಲಿಲ್ಲ ಅಂದರೆ ನಾನು ಇಲ್ಲಿ ಇರ್ತಾ ಇರಲಿಲ್ಲ. ಸೊ ಐ ಥಿಂಕ್ ಮೈ ಫ್ಯಾಮಿಲಿ ಇಸ್ ಮೈ ಸ್ಟ್ರಾಂಗೆಸ್ಟ್ ಸಪೋರ್ಟ್. ನಾನು ಕೂಡ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಅವ್ರು ಅಲ್ಲಿ ಕಳಿಸಿರೋದಕ್ಕೆ ಇಲ್ಲಿ ಬಂದಿರೋದು ಇವರು. ಈಗ ಇಂಡಸ್ಟ್ರಿಯಲ್ಲಿ ಎಲ್ಲ ಆ್ಯಕ್ಟರ್ ಆ್ಯಕ್ಟ್ರೆಸಸ್ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಐ ಥಿಂಕ್ ದಟ್ಸ್ ಬಿಕಮ್ ಅ ಫ್ಯಾಡ್ ನಾವು. ರಮ್ಯ ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು, ಉಪೇಂದ್ರ ಅವರು ಎಲ್ಲೋ ಒಂದು ಕಡೆ ಇಂಡಸ್ಟ್ರಿ ಕೊಡ್ತಾ, ಐ ಮೀನ್ ಪಾಲಿಟಿಕಲ್ಗೆ ಎಂಟ್ರಿ ಕೊಡ್ತಾರೆ ಅಂತ ಸುದ್ದಿ ಇದೆ. ಆ್ಯಂಡ್ ನೀವು ಮಾಡ್ತಿರುವಂತಹ ಸಿನಿಮಾಗಳು ರಣಚಂಡಿ ಆಗಿರಬಹುದು, ನಾನೇ ನೆಕ್ಸ್ಟ್ CM, ಅಮ್ಮ, ಈ ಥರ ಸಿನಿಮಾಗಳು ಅನೌನ್ಸ್ ಆದಾಗ ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ ಅಂತ ಅನಿಸುತ್ತೆ. ಸೊ ರಾಗಿಣಿ ಹ್ಯಾಸ್ ಪ್ಲಾನ್ಸ್ ಇಫ್ ಜಾಯಿನ್ ಪಾಲಿಟಿಕ್ಸ್? ದರ್ಶಿ ನೋ, ಪಕ್ಕ ಇಟ್ಸ್ ಅ ಕಂಪ್ಲೀಟ್ ಲೈಕ್ ಸಿ. ಐ ಥಿಂಕ್ ಇವಾಗ ಸದ್ಯಕ್ಕೆ ಇರೋ ಟ್ರೆಂಡಲ್ಲಿ ರಮ್ಯಾ ಅವರು ಪಾಲಿಟಿಕ್ಸಲ್ಲಿ ಹೋದಾಗ ಶೀಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ತುಂಬ ಕಷ್ಟ. ಸಿ, ನಾವು ಅನ್ಕೋತೀವಿ ಪಾಲಿಟಿಕ್ಸ್ ಓ ಚೆನ್ನಾಗಿರುತ್ತೆ, ಈಸಿ ಆಗಿರುತ್ತೆ, ಒಬ್ಬ ಆ್ಯಕ್ಟರ್ಗೆ ಇನ್ನೂ ಈಸಿ ಆಗಿರುತ್ತೆ ಅಂತ ಎಲ್ಲ ಅನ್ಕೋತಾರೆ. ಬಟ್ ತುಂಬಾ ಕಷ್ಟ. ಒಬ್ಬ ಆ್ಯಕ್ಟರ್ಯಿಂದ ಒಂದು ಪಾಲಿಟಿಷಿಯನ್ ಟ್ರಾನ್ಸ್ಫಾರ್ಮೇಷನ್ ಇರಬೇಕಲ್ಲ, ಅದು ರಮ್ಯಾ ಅವರು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಫಾರ್ ಮಂಡ್ಯ ಆಗಲಿ, ಅವರು ಕಾನ್ಸ್ಟಿಟ್ಯೂಯೆನ್ಸಿ ಇಲ್ಲಾಂದರೆ ಫಾರ್ ಹರ್ ಥಿಂಗ್. ಅದು ಬಿಟ್ಟರೆ ಸದ್ಯಕ್ಕೆ ಐ ಡೋಂಟ್ ಹ್ಯಾವ್ ಎನಿ ಪ್ಲ್ಯಾನ್ಸ್. ಅಫ್ಕೋರ್ಸ್ ನನಗೆ ನಮ್ಮ ಕನ್ನಡ ಜನತೆ ಎಷ್ಟು ಕೊಟ್ಟಿದ್ದಾರೆ, ನಮಗೆ ಹೆಸರು ಕೊಟ್ಟಿದ್ದಾರೆ, ಒಂದು ಮಾರ್ಕೆಟ್ ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ, ಅವ್ರಿಗೆ ಏನಾದರೂ ಮಾಡಬೇಕು ಅಂತ ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ತೀವಿ.
ಸಾಕು.